ಎಲ್ಲಿ ನೋಡಿದ್ರು ನೋಡ್ರಿ ಒಟ್ಟ ಕರ್ಪಾರ ಹೋಗೋದಿಂದ ಒಟ್ಟ ಯಾರು ತಪ್ಪಲು ಉದುರಾರಲ್ಲ ಎಲ್ಲ ಚಕ್ ಹೋಗ್ಯಾವ್ರಿ ಎಲ್ಲ ಪೇಲೆ. ಅರಿಶಿನೊಳಗ ರೀ ಮರಿ ಸಂಖ್ಯೆ ಹೆಚ್ಚಾಗ್ಯಾವ್ರಿ, ಒಟ್ಟ ಭೂಮಿ ಅಂತ ಕುಲ ಅಂತ ಹೆಚ್ಚಾಗೈತ್ರಿ, ಹತ್ತೆರಡನೇ ಮರಿ ಅದಾವ್ರಿ ಒಟ್ಟ ತುಂಬ ಫುಲ್ಲ ನೋಡೈತ್ರಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ ಕಲ್ಕಣಿ. ಸಾವಯವ ಕೃಷಿಕನಿಗೆ ಒಂದ್ ಕಡೆ ದ್ರಾಕ್ಷಿ ಸಿಹಿಯನ್ನ ಕೊಟ್ರೆ ಇನ್ನೊಂದ್ ಕಡೆ ಅರಿಶಿನ ಬಾಳಲ್ಲಿ ರಂಗಣ್ಣ ಮೂಡಿಸಿದೆ. ಇಂತಹ ಸಮೃದ್ಧ ಬೆಳೆಗೆ ಸಾವಯವ ಪೌಷ್ಟಿಕಾಂಶ ನೀಡಿದ್ದಕ್ಕೆ ರೈತನಿಗೆ ಡಬಲ್ ಧಮಾಕ ಸಿಕ್ಕಿದೆ. ಹಚ್ಚ ಹಸಿರಿನಿಂದ ಬೆಳೆದು ನಿಂತ ದ್ರಾಕ್ಷಿ ಬೆಳೆ ಒಂದು ಕಡೆಯಾದ್ರೆ ಭೂಮಿಯ ಅಗಲಕ್ಕೂ ಸಮೃದ್ಧಿಯಾಗಿ ಬೆಳೆದು ನಿಂತ ಅರಿಶಿನ ಬೆಳೆ ಮತ್ತೊಂದು ಕಡೆ. ಇಂತಹ ಆರೋಗ್ಯಕರ ಬೆಳೆಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಿದ್ದೇವಾಡಿ ಗ್ರಾಮದಲ್ಲಿ. ಕೃಷಿಕರಾದ ಶಿವಾಜಿಯವರು ಸತತ 5 ವರ್ಷದಿಂದ ಸಾವಯವ ಕೃಷಿ ಮಾರ್ಗದಲ್ಲಿ ರೈತ ಬಂಧು ಖ್ಯಾತಿಯ ಡಾಕ್ಟರ್ ಸಲ್ ಜೈವಿಕ ಗೊಬ್ಬರ ಬಳಸುತ್ತಾ ಸಮಗ್ರ ಕೃಷಿಕರಾಗಿದ್ದಾರೆ. ಸಾವಯವ ಕೃಷಿ ಪದ್ಧತಿಯನ್ನ ಪಾಲಿಸುತ್ತಾ ಬಂದಿರುವ ಕೃಷಿಕ ಶಿವಾಜಿಯವರು ತಮ್ಮ ದ್ರಾಕ್ಷಿ ಮತ್ತು ಅರಿಶಿನ ಬೆಳೆಗೆ ಡಾಕ್ಟರ್ ಸಾಯಿಲ್ ಗೊಬ್ಬರವನ್ನ ಬಳಸಿ ಉತ್ತಮ ಇಳುವರಿಯನ್ನ ಕಂಡುಕೊಂಡಿದ್ದಾರೆ. ರಾಸಾಯನಿಕ ಬಳಸುವಾಗ ಲಾಭಕ್ಕಿಂತ ಹೆಚ್ಚು ನಷ್ಟವನ್ನ ಅನುಭವಿಸುತ್ತಿದ್ದ ರೈತನಿಗೆ ಡಾಕ್ಟರ್ ಸಾಯಿಲ್ ಗ್ರೇಪ್ ಸ್ಪೆಷಲ್ ದ್ರಾಕ್ಷಿ ಬೆಳೆಯಲ್ಲಿ ಉತ್ತಮ ಆದಾಯವನ್ನ ಗಳಿಸಿಕೊಟ್ಟಿದೆ. ದ್ರಾಕ್ಷಿ ಬಳ್ಳಿ ಹಸಿರಿನಿಂದ ಮೈತುಂಬಿಕೊಂಡು ನಿಂತು ರೈತನ ಬಾಳಲ್ಲಿ ಹರ್ಷವನ್ನ ಮೂಡಿಸಿದೆ. ಕಡಿಮೆ ಖರ್ಚಿನಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚು ಲಾಭದ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ನಮಸ್ಕಾರ, ನಿಮ್ಮ ಹೆಸರು? ಶಿವಾಜಿ ಮಾರುತಿ ಶಿಂದಿ. ನಾವು ಈಗ 5 ವರ್ಷದಿಂದ ಡಾಕ್ಟರ್ ಸಲಹೆ ಮಾಡೋದಿದ್ರಿ. ಮತ್ತು ಈಗ ಪೈಲ ಅಂತಂದ್ರೆ ಕಬ್ಬಿಗೆ ಮಾಡಿದ್ರಿ, ಕಬ್ಬು ಇದಾತ್ರಿ. ಅಲ್ಲಿಂದ ಅರಿಶಿನಿಗೆ ಮಾಡಿದ್ರು, ಅರಿಶಿನದು ಹೋತ್ರಿ, ಅದು ಚಲೋ ಆತ್ರಿ, ಚೆನ್ನಾಗಿ ಬತ್ತರಿ. ಅಲ್ಲಿಂದ ದ್ರಾಕ್ಷಿ ಚಲೋ ಮಾಡಿದ್ರಿ. ದ್ರಾಕ್ಷಿ ಅಂತೂ ಆದಷ್ಟು ನೀರು ಸಾಲಿಲ್ಲ, ಅದಕ್ಕೂ ಇದಾಗತ್ತೆ. ಈ ಹೊಸದು ಪಾಡೈತ್ರಿ, ಇವ್ರು ಚೆನ್ನಾಗಿ ಬೆಳೆದ್ರಿ. ಅರಿಶಿನಕ್ಕೆ ದ್ರಾಕ್ಷಿಗೆ ಎರಡೂ ಮಾಡಿದ್ರಿ. ಅಲ್ಲಿಂದ ಈಗ ಮಾಡ್ಕೊತ ಬರೋದಿದ್ರಿ, 5 ವರ್ಷದಿಂದ ಮಾಡ್ಕೊಳ್ಳೋದು. ರಾಸಾಯನಿಕ ಡಾಕ್ಟರ್ ಸಲಗ ಉದ್ದೇಶ ಅಂದ್ರೆ ಇದರಲ್ಲಿ ಖರ್ಚು ಕಮ್ಮಿ ಬರ್ತೈತೆ ರೀ, ರಾಸಾಯನಿಕ ಖರ್ಚು ಹೆಚ್ಚು ಆತತ್ತೆ ರೀ. ಅದು ಮತ್ತು ಅವು ಭೂಮಿ ಕೆಡ್ತಾವ್ರೆಲ್ಲ, ಭೂಮಿ ಕೆಡ್ತಿಗಿಂತ ಇದೈತಿ, ಭೂಮಿ ಫಲವತ್ತ ಹೆಚ್ಚಾಗಿಲ್ಲ, ಬಿರಸಾತತ್ತೆ ರೀ. ಈ ಡಾಕ್ಟರ್ ಸಲಗೆ ಅಂತ ಭೂಮಿ ಫಲವಂತದ ಹೆಚ್ಚಾಗತ್ತೆ ರೀ, ಮಿದು ಆತತ್ತೆ ರೀ, ಅಡಿ ಮಿದು ಎರಿ ಹುಳ ಹೆಚ್ಚಾಗ್ತಾವ ರೀ. ಇಲ್ಲ 5 ವರ್ಷ ಮಾಡೋದೈತೆ ರೀ, ಚಲೋ ಅನಿಸತ್ತೆ ರೀ. ನಮ್ಗೆ ಮಾಡಿರಿ ಚಲೋ ಅನಿಸುತ್ತೆ ರೀ, ಖರ್ಚು ಕಮ್ಮಿ ಇರಲಿ. ಈ ವರ್ಷ ಔಷಧ ಖರ್ಚು ಕಮ್ಮಿ ಬಂದತ್ತೆ ನಮಗೆ. ಇದಕ್ಕಂತೂ ಔಷಧ ಹೊಟ್ಟೆ ಹೊಡೆದಿಲ್ಲ ರೀ ನಾವು. ಡಾಕ್ಟರ್ ಸಲ ಸ್ಪ್ರೇನ ತೊಗೊಂಡಿದ್ರಿ, ಮತ್ತು ಜೀವಾಮೃತ ಸ್ಪ್ರೇ ತೊಗೊಂಡಿದ್ರು ನಾವು. ಎಲ್ಲಿ ನೋಡಿದ್ರು ನೋಡ್ರಿ, ಒಟ್ಟ ಕರ್ಪಾರ ಹೋಗೋದ್ರಿಂದ ಒಟ್ಟ ಯಾರು ತಪ್ಪಲು ಉದುರಾರಲ್ಲ, ಎಲ್ಲ ಚಕ್ ಹೋಗ್ಯಾವ್ರಿ ಎಲ್ಲ ಪೇಲೆ. ಇವ್ರು ರೂಪಾಯಿದಾಗಿಂದ ಎಲ್ಲರಿ ಚಾರ್ನೇ ಹತ್ರ ಉಳ್ದವ್ರಿ ಬಾಗಳು, ನಮಗೆ ಚಲೋ ಐತ್ರಿ. ತಪ್ಪಲು ಹೊಟ್ಟೆ ಓದಿರ ತಪ್ಪಲು ಹೊಟ್ಟೆ ಓದಿರ ಇದು ಡಾಕ್ಟರ್ ಸಲ ಹಾಕಿದ್ರು ಕರ್ಚಟ್ನಾಗ ರೀ, ಅದರಿಂದ ತಪ್ಪಲು ಹೊಟ್ಟೆ ಓದಿರಲ್ಲ ಇದ್ರು ನಮ್ಮಲ್ಲಿ. ಡಾಕ್ಟರ್ ಸಲ 25 ಲೀಟ್ರ್ ಕ್ಯಾನ್ ಒಮ್ಮೆ ಬಿಟ್ಟನ್ರಿ, ಅಂತ ಅಂತ ಬಿಟ್ಕೋತ ಹೋಗಿನ್ರಿ, ಅದರಿಂದ ಅದು ಚಲೋನಾಗಿದ್ರು. ಇನ್ನು ಅರಿಶಿನ ಬೆಳೆಯ ವಿಷಯಕ್ಕೆ ಬಂದರೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದ ಚಮತ್ಕಾರದಿಂದ ಭೂಮಿಯಲ್ಲಿ ಎರೆಹುಳುಗಳು ಉತ್ಪತ್ತಿಯಾಗಿ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗಿದೆ. ಆದ್ದರಿಂದ ಅರಿಶಿನ ಬೆಳೆ ಗಟ್ಟಿಯಾಗಿ ಗಿಡಗಳಲ್ಲಿ 8-10 ಮರಿಗಳು ಬೆಳೆದು ನಿಂತಿವೆ. ಕಡಿಮೆ ಖರ್ಚಿನಲ್ಲಿ ರೈತ ಹೆಚ್ಚು ಇಳುವರಿಯನ್ನು ಪಡೆದುಕೊಂಡಿದ್ದಾರೆ. ಅರಿಶಿನೊಳಗ ರೀ ಮರಿ ಸಂಖ್ಯೆ ಹೆಚ್ಚಾಗ್ಯಾವ್ರಿ, ಒಟ್ಟು ಭೂಮಿ ಅಂತ ಕುಲ ಅಂತ ಹೆಚ್ಚಾಗೈತೆ ರೀ. ಒಟ್ಟು ಏನೈತ್ರಿ ಮೆದು ಒಟ್ಟು ಎಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಚಕ್ಕ ಇದಾದವ್ರಿ, ಎರಿ ಹುಳು ಅದಾವ್ರಿ. ಮತ್ತು ಮರಿ ಅಂತೂ 7, 8, 10 ಮರಿ ಅದಾವ್ರಿ. ಒಟ್ಟು ದ್ರಾಕ್ಷಿನಲ್ಲಿ ಇದು ಐತೆ ಚಲೋ ಐತ್ರಿ, ಅಲ್ಲಿ ಬೀ ಅಲ್ಲಿ ಬಿ ಭೂಮಿ ಪೂರ ಅಂತಾಗೈತೆ ರೀ. ಬಿರಿ ಲೋಡ್ ಯಾವತ್ತಾರ ಈಗ ಲೋಡ್ ಏನ್ರಿ, ಇಲ್ಲಾಂದ್ರೆ ಒಂದು 60-70 ಗಿಡ ಗಿಡ ಅದಾವ್ರಿ, ತುಂಬ ಫುಲ್ಲು ನೋಡೈತೆ. ಸಾಂಪ್ರದಾಯಿಕ ವ್ಯವಸಾಯದ ಜೊತೆ ಜೊತೆಗೆ ರೈತ ಶಿವಾಜಿಯವರು ಪಶುಸಂಗೋಪನೆಯನ್ನು ಸಹ ಮಾಡಿಕೊಂಡು ತಮ್ಮ ಬುದ್ಧಿವಂತಿಕೆಯನ್ನು ಮೆರೆದಿದ್ದಾರೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸಾವಯವ ಊಟ ಉಣಬಡಿಸಿದ್ದಕ್ಕೆ ದ್ರಾಕ್ಷಿ ಮತ್ತು ಅರಿಶಿನ ಆರೋಗ್ಯಕರವಾಗಿ ಬೆಳೆದು ರೈತನ ಬಾಳಲ್ಲಿ ಚಿತ್ತಾರ ಮೂಡಿಸಿದೆ. ನೀವು ಕೂಡ ಸಾವಯವ ಕೃಷಿ ಮಾರ್ಗವನ್ನು ಅನುಸರಿಸಿ ಅವರಂತೆ ಕೃಷಿಯಲ್ಲಿ ಖುಷಿಯನ್ನ ಕಾಣಲಿ ಎಂಬುದು ನಮ್ಮೆಲ್ಲರ ಆಶಯ. ಇದಾಗಿತ್ತು ಈ ಹೊತ್ತಿನ ಕೃಷಿ ವಿಶೇಷ. ಕೃಷಿ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತನ ಹಾದಿಯಲ್ಲಿ.